सरकारों विरुद्ध ಒಂದು ಕಾನೂನನ್ನು ಈಗಾಗಲೇ ತರಲಿಕ್ಕೆ ಬಯಸ್ತಾ ಇದೆ ಏನು ಅದಕ್ಕೆ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ ಲೈನ್ ಅಂತ ಹೆಸರಿಟ್ಟಿದೆ ಖಾಸಗೀಕರಣ ಮಾಡೋ ಹುನ್ನಾರಕ್ಕೆ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ ಲೈನ್ ಅಂತ ಹೆಸರಿಟ್ಟು ಬರುವ ನಾಲ್ಕು ವರ್ಷದಲ್ಲಿ ಆರು ಲಕ್ಷ ಕೋಟಿ ರೂಪಾಯಿಯನ್ನು ವರ್ಷಕ್ಕೆ 1.5 ಲಕ್ಷ ಕೋಟಿ ರೂಪಾಯಿ ತರ ನಮ್ಮ ಬಡವರ ಆಸ್ತಿ ದೇಶದ ಜನರ ಆಸ್ತಿ ಯನ್ನು ಬಂಡವಾಳಶಾಹಿಗಳಿಗೆ ತಮ್ಮ 4-5 ಜನ ಸ್ನೇಹಿತ ಬಂಡವಾಳಶಾಹಿ ವ್ಯಾಪಾರಸ್ಥರಿಗೆ ಮಾರ್ಲಿಕ್ಕೆ ಇವತ್ತು ಏನು ಮೋದಿ ಸರ್ಕಾರ ಹುನ್ನಾರ ನಡೆಸ್ತಾ ಇದೆಯೋ ಇದರ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ ನಾವು ತಿಳಿದುಕೊಳ್ಳಬೇಕು ಏನು ಈ ಖಾಸಗೀಕರಣದಿಂದ ನಮಗೆ ಯಾವ ತೊಂದರೆ ಆಗ್ತಾ ಇದೆ ಅಂತ ನಾವು ಒಂದು ಲಿಸ್ಟ್ ನೋಡಿದೆವು ಸ್ಟೇಡಿಯಂಗಳನ್ನು ಇವರು ಬಂಡವಾಳಶಾಹಿಗಳಿಗೆ ಮಾರ್ತಾ ಇದ್ದಾರೆ ಇನ್ನು ಯುವಕರು ಕ್ರೀಡೆಯಲ್ಲಿ ಸ್ಪರ್ಧಿಸಬೇಕಿದ್ರೆ ಇವರಿಗೆ ದುಡ್ಡನ್ನು ಕೊಡಬೇಕಾಗ್ತದೆ ಇಲ್ಲಿ ಒಂದು ನಾನು ಎಕ್ಸಾಂಪಲ್ ಅನ್ನು ಹೇಳ್ತೇನೆ ನೀವು ಪತ್ರಕರ್ತ ಸ್ನೇಹಿತರು ನೋಡಿ ಅವಲೋಕಿಸಿದರೆ ಇದರ ಬಗ್ಗೆ ತಿಳಿಯುತ್ತದೆ ನಮ್ಮ ಏರ್ಪೋರ್ಟ್ ಅನ್ನು ಅದಾನಿ ಅವರಿಗೆ ಕೊಟ್ಟರು ಇವತ್ತು ನೀವು ಅಲ್ಲಿ ಎಷ್ಟೋ ಅಸಂಘಟಿತ ಕೆಲಸಗಾರರಿದ್ದಾರೆ ನಮ್ಮ ದೇಶದ ಆರ್ಥಿಕತೆಯ ಬೆನ್ನೆಲುಬು ಅಸಂಘಟಿತ ವಲಯ ನಮ್ಮ ಆರ್ಥಿಕತೆಯ ಬೆನ್ನೆಲುಬು ಇವತ್ತು ಎಷ್ಟೋ ಅಸಂಘಟಿತ ಟ್ಯಾಕ್ಸಿ ಚಾಲಕರಿದ್ದರು ಅವರಿಗೆ ಇವತ್ತು ಬಹಳಷ್ಟು ರೂಪಾಯಿ ದುಂದು ವೆಚ್ಚವನ್ನು ಡೆಪಾಸಿಟ್ ಅನ್ನು ಕೊಡಬೇಕು ನೀವು ಇಲ್ಲಿ ಪಾರ್ಕಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ ಇದು ದೇಶದ ಬಡವರ ಮಧ್ಯಮ ವರ್ಗದ ಜನರ ಬೆನ್ನು ಮೂಲೆಯನ್ನು ಹೊಡೆಯುವಂತಹ ಕಾನೂನು ಏನು ದೇಶ 70 ವರ್ಷದಲ್ಲಿ ಸೃಷ್ಟಿಸಿದ ಸಂಪತ್ತು ಬಹಳಷ್ಟು ನಾಯಕರ ಕೊಡುಗೆಗಳಿವೆ ಬಹಳಷ್ಟು ಜನರ ಕೊಡುಗೆಗಳಿವೆ ಬಹಳಷ್ಟು ಜನರ ಶ್ರಮದ ಪ್ರತಿಫಲವಾಗಿ ನಾವು 70 ವರ್ಷದಲ್ಲಿ ಬಹಳಷ್ಟು ಸಂಪನ್ಮೂಲಗಳನ್ನು ದೇಶ ಸೃಷ್ಟಿಸಿದೆ ದೇಶದ ರಾಜಕೀಯ ಪಕ್ಷಗಳು ಸೃಷ್ಟಿಸಿದೆ ಆ ಸಂಪತ್ತುಗಳನ್ನು ಇವರು ಇವತ್ತು ಬಂಡವಾಳಶಾಹಿಗಳಿಗೆ ಮಾರ್ತಾ ಇದ್ದಾರೆ ಬಂಡವಾಳಶಾಹಿಗಳು ಲಾಸ್ ಅಲ್ಲಿ ಬಿದ್ದರೆ ಅವರ ಸಾಲ ಸರ್ಕಾರಕ್ಕೆ ಬಂಡವಾಳಶಾಹಿಗಳು ಲಾಸ್ ಅಲ್ಲಿ ಬಿದ್ದರೆ ಅವರು ಬ್ಯಾಂಕ್ ಅಲ್ಲಿ ಡಿಫೆಕ್ಟ್ ಆದರೆ ಅವರ ಸಾಲವನ್ನು ಮನ್ನಾ ಮಾಡಲಾಗ್ತಾ ಇದೆ ಅದೇ ಒಕ್ಕೂಟ ಸರ್ಕಾರದ ಏನು ಸಂಪತ್ತಿದೆ ನಮ್ಮ ದೇಶದ ಯಾವುದು ಸಂಪತ್ತಿದೆ ಅದು ಲಾಸ್ ಅಲ್ಲಿ ಬಿದ್ದರೆ ಅದನ್ನು ಕಡಿಮೆ ದರದಲ್ಲಿ ಇವರ ಸ್ನೇಹಿತರು ಬಂಡವಾಳಶಾಹಿಗಳಿಗೆ ಮಾರ್ತಾ ಇದ್ದಾರೆ ಒಟ್ಟಾಗಿ ಬಂಡವಾಳಶಾಹಿಗಳನ್ನು ಬೆಳೆಸಿ ಮಧ್ಯಮ ವರ್ಗ ಹಾಗೂ ಕೆಲ ವರ್ಗದ ಜನರನ್ನು ಹಿಂದಕ್ಕೆ ಎಸೆಯುವಂತಹ ಎಲ್ಲ ಕಾರ್ಯರೂಪವನ್ನು ಈ ಮೋದಿ ಸರ್ಕಾರ ಮತ್ತೊಂದು ಮುಚ್ಚುಮರೆಯಲ್ಲಿ ನೀತಿ ಆಯೋಗ ಈಗ ನಾವು ರೈಲ್ವೆ ಸ್ಟೇಷನ್ನ ಹತ್ರ ಕೇಳಿ ಹೀಗೆ ರೈಲ್ವೆಯನ್ನು ಖಾಸಗೀಕರಣ ಮಾಡ್ತಾ ಇದ್ದಾರೆ ಬಹಳಷ್ಟು ರೈಲ್ವೆ ಸ್ಟೇಷನ್ಗಳನ್ನು ಖಾಸಗೀಕರಣ ಮಾಡ್ತಾ ಇದ್ದಾರೆ ನಿಮ್ಮಲ್ಲಿ ಯಾರಾದರೂ ಬಂದು ಅಭಿಪ್ರಾಯವನ್ನು ಪಡೆದಿದ್ದಾರಾ ಅಂತ ಇದೊಂದು ಮುಚ್ಚುಮರೆಯ 4 ಕೋಣೆಯಲ್ಲಿ ಬಂಡವಾಳಶಾಹಿಗಳಿಗೆ ಬೇಕಾದಂತಹ ಕಾನೂನುಗಳನ್ನು ರೂಪಿಸ್ತಾ ಇದ್ದಾರೆ